ಪಾಂಡಿಚೇರಿಯಲ್ಲೊಂದು ರಿವರ್ಸ್ ಮ್ಯಾರೇಜ್. 41 ಅಂಟಿಗೆ ವಧು ದಕ್ಷಿಣೆ ಕೊಟ್ಟು ಮದುವೆಯಾಗಿದ್ದಾನೆ 57 ತರುಣ. ನೋಡಿ ಎಂತೆಂಥ ವಿಚಿತ್ರವಾದಂಥ ಮದುವೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇದು ಕೂಡ ಅಂಥದ್ದೇ ಸಾಲಿಗೆ ಸೇರಿಕೊಳ್ತಾ ಇದೆ. 41 ಅಂಟಿಗೆ ವಧು ದಕ್ಷಿಣೆ ಕೊಟ್ಟು 57 ತರುಣ ಮದುವೆಯಾಗಿರೋದು. 2.5 ಕೋಟಿ ವಧು ದಕ್ಷಿಣೆಯನ್ನು ಕೊಟ್ಟು ತಾಳಿ ಕಟ್ಟಿದ್ದಾನೆ 57 ವರ. ಪಾಂಡಿಚೇರಿಯ ಮಣಕುಲ ವಿನಾಯಕ ದೇವಸ್ಥಾನದಲ್ಲಿ ಮದುವೆಯಾಗಿದೆ. ನೋಡಿ 41 ಆಂಟಿಗೆ ವಧು ದಕ್ಷಿಣೆಯನ್ನ ಕೊಟ್ಟು 57 ಹರೆಯದ ಅಥವಾ ತರುಣ ಮದುವೆಯಾಗಿರುವಂಥದ್ದು. 41 ಬಾಲೆಯನ್ನ ಫ್ರಾನ್ಸ್ ಮೂಲದ ವರ ಮದುವೆಯಾಗಿದ್ದಾನೆ. 2 ವರ್ಷದ ಹಿಂದೆ ಮದುವೆಯಾಗಲು ಫ್ರಾನ್ಸ್ನಿಂದ ಮದುಮಗ ಬಂದಿದ್ದ. 2.5 ಕೋಟಿ ವಧು ದಕ್ಷಿಣೆಯನ್ನ ಕೊಟ್ಟು ಇಲ್ಲಿ ಮದುವೆಯಾಗಿದ್ದಾನೆ. 41 ವಧು ಜೊತೆ ಮದುವೆಯಾಗಿದ್ದಾನೆ. ಇಲ್ಲಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ವಿಚಿತ್ರ ಘಟನೆ, ವಿಚಿತ್ರ ಮದುವೆಗಳಲ್ಲಿ ಒಂದು ಅಂತಾನೆ ಹೇಳಬಹುದು. 41 ಆಂಟಿಗೆ 57 ಹರೆಯದ ತರುಣ ಮದುವೆ ಆಗಿರೋದು. ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ರಾಮ್, ಏನು ಕೇರಳದ ಮಣಕುಲ ಒಂದು ಮದುವೆ ಆಗಿರ್ತಕ್ಕಂಥ ಅಲ್ಲಿನ ವಿನಾಯಕ ದೇವಸ್ಥಾನದಲ್ಲಿ ಸುಮಾರು 57 ವರ್ಷದ ತರುಣ 41 ವರ್ಷದ ಬಾಲೆಯನ್ನ ಮದುವೆ ಆಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿ ಏನು ಇಷ್ಟೊಂದು ವಯಸ್ಸಾದಂತ ಸಂದರ್ಭದಲ್ಲಿ ಯಾಕೆ ಮದುವೆ ಆಗಿದೆ ಅದೇ ಅಂತಕ್ಕಂತ ಹಲವಾರು ಪ್ರಶ್ನೆಗಳು ಕೆಲವರಲ್ಲಿ ಕಾಡೋದು ಸಹಜ. ಆದ್ರೆ ಇಲ್ಲಿ ಏನು ಈತ ಆ ವಧುವನ್ನ ಜೊತೆಗೆ ಒಂದು ಸಪ್ತಪದಿ ತುಳಿದಿರ್ತಕ್ಕಂತ ವರ ಏನಿದ್ದಾನೆ, ಈತ ಫ್ರಾನ್ಸ್ ಮೂಲದ, ಈತ ಸುಮಾರು ವರ್ಷಗಳಿಂದ ಕೆಲಸ ಹಚ್ಕೊಂಡು ಫ್ರಾನ್ಸ್ ಹೋಗಿರ್ತಕ್ಕಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ದುಡಿದು ನಾನು ಒಂದು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡೆ ಮದುವೆ ಆಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದ. ಆದ್ರೆ ಆ ನಿರ್ಧಾರ ಆತನನ್ನ ಸುಮಾರು 57 ವರ್ಷದವರೆಗೂ ಸಹ ತೆಗೆದುಕೊಂಡು ಹೋಗಿತ್ತು ಅಂತಕ್ಕಂಥದ್ದು. ಈಗ ಆತನಿಗೆ ಮದುವೆ ಆಗೋದಕ್ಕೆ ಸಂಬಂಧಪಟ್ಟಂತೆ ಅರಿವಾಗಿತ್ತು. ಹಾಗಾಗಿ 2 ವರ್ಷಗಳ ಹಿಂದ ಏನು ಕೇರಳಕ್ಕೆ ಬಂದಿದ್ದಂತ ಈತ ಆ ಒಂದು ವಧುವನ್ನ ಹುಡುಕಾಟದಲ್ಲಿ ತೊಡಗಿರ್ತಾರೆ. ಆದ್ರೂ ಎಲ್ಲೂ ಸಹ ಆತನ ವಯಸ್ಸನ್ನ ಕೇಳಿ ಯಾರು ಸಹ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿರೋದಿಲ್ಲ. ಕೊನೆಯದಾಗಿ ಏನು 41 ಒಂದು ವಧು ಆತನನ್ನ ಜೊತೆಗೆ ಸಪ್ತಪದಿ ತುಳಿಯೋದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು, ಅದು ಕೆಲವೊಂದು ಕಂಡೀಷನ್ಗಳನ್ನ ಹಾಕಿ ಆಕೆ ಮದುವೆಗೆ ಒಪ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನು ಮೊದಲಿಗೆ ವರದಕ್ಷಿಣೆಯನ್ನ ಕೊಟ್ಟು ಮದುವೆ ಆಗ್ತಾ ಇದ್ದಂತ ಕಾಲ ಇತ್ತು. ಆದ್ರೆ ಇಲ್ಲಿ ಅದು ರಿವರ್ಸ್ ಆಗಿರ್ತಕ್ಕಂಥದ್ದು. 57 ವರ್ಷದ ಏನು ಈ ವರ ಏನಿದ್ದಾನೆ, ತಾನು ಕೈ ಹಿಡಿತಕ್ಕಂತ ವಧುಗೆ 2.5 ಕೋಟಿ ರೂಪಾಯಿ ಮೌಲ್ಯದ ಒಂದು ವರದಕ್ಷಿಣೆಯನ್ನ ವಧು ದಕ್ಷಿಣೆಯನ್ನ ಕೊಟ್ಟು ಈಗ ಮದುವೆ ಆಗಿರ್ತಕ್ಕಂಥದ್ದು. ಈಗ ಏನು ಈ ವಿಡಿಯೋ ಈಗ ಎಲ್ಲಾ ಕಡೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾದಂತ ಕಾರಣ ಆತ ದುಡಿಯೋದಕ್ಕೆ ಹೋಗಿದ್ದ, ದುಡಿಯೋದ್ರಲ್ಲಿ ಮಗ್ನನಾಗಿ ಮದುವೆ ಆಗೋದನ್ನೇ ಸಹ ಮರ್ತಿದ್ದ ಅಂತಕ್ಕಂಥದ್ದು. ಈಗ ಏನು ಅವ್ರು ಆತ ಅನ್ಕೊಂಡಂತ ರೀತಿಯಾಗಿ ಈಗ ಮದುವೆ ಸಹ ಆಗಿದೆ. 41 ವರ್ಷದ ಒಂದು ವಧು ಜೊತೆ ಸಪ್ತಪದಿಯನ್ನ ಸಹ ತುಳಿದಿರ್ತಕ್ಕಂಥದ್ದು ಪಾಂಡಿಚೇರಿಯ ಮಣಕುಲುನಲ್ಲಿರ್ತಕ್ಕಂಥ ವಿನಾಯಕ ದೇವಸ್ಥಾನದಲ್ಲಿ ಈಗ ಅವರು ಕುಟುಂಬಸ್ಥರ ಮಧ್ಯೆ ಜೊತೆಗೆ ಕೆಲ ಸಂಬಂಧಿಕರ ನಡುವೆ ಒಂದು ಸಪ್ತಪದಿಯನ್ನ ಸಹ ತುಳಿದಿರ್ತಕ್ಕಂಥದ್ದು. ಇಲ್ಲಿ ಏನು ಈಗ ಮದುವೆ ಆಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಆಕೆಗೆ 2.5 ಕೋಟಿ ರೂಪಾಯಿ ವಧು ದಕ್ಷಿಣೆಯನ್ನ ಸಹ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ವೈವಾಹಿಕ ಜೀವನವನ್ನ ಯಾವ ಇಲ್ಲಿ ಅಂದ್ರೆ ಕೇರಳದಲ್ಲೇ ಕಳೀತಾರ ಅಥವಾ ಫ್ರಾನ್ಸ್ಗೆ ಹೋಗ್ತಾರ ಅಂತಕ್ಕಂಥದ್ದು ಸಹ ಈಗ ಅವರ ಕುಟುಂಬಸ್ಥರಲ್ಲಿ ಒಂದು ಚರ್ಚೆಗಳಿಗೂ ಸಹ ನಡೀತಾ ಇದೆ. ಒಟ್ಟಾರೆ ಏನು ಒಂದು ವಿಚಿತ್ರವಾದಂತ ಮದುವೆಗಳನ್ನ ಸಹ ನೋಡಿದ್ದೇವೆ. 70 ವೃದ್ಧನ ಜೊತೆ ಇರ್ಬೋದು, 70 ಹಿರಿಯ ವೃದ್ಧನ ಜೊತೆ ಕೆಲ 20-25 ವರ್ಷದ ಯುವತಿಯರು ಮದುವೆ ಆಗ್ತಕ್ಕಂತ ಕೆಲವೊಂದು ಪ್ರಸಂಗಗಳನ್ನ ಸಹ ನೋಡಿದ್ದೇವೆ. ಆದ್ರೆ ಇಲ್ಲಿ ಕೇವಲ ದುಡಿದು ನನ್ನ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಸಹ ಒಂದು ಮದುವೆಯನ್ನ ಮರ್ತಿದಂತ ಒಬ್ಬ 57 ವ್ಯಕ್ತಿ ಈಗ 41 ಒಂದು ಯುವತಿ ವಧುವನ್ನ ಇವತ್ತು ಕೈ ಹಿಡಿದಿರ್ತಕ್ಕಂಥದ್ದು. ಈಗ ಮುಂದಿನ ಅವರ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ಒಂದು ನೋಡ್ಬೇಕಾಗುತ್ತೆ. ಓಕೆ ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.